ಬಂಧುಗಳೇ, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ದೇವದಾಳ ನಗರ ಪೂರ್ವ ಕಾಲದಿಂದಲೂ ಜೈನರ ಅತಿಶಯ ಕ್ಷೇತ್ರವಾಗಿದೆ. ಇದರ ಸುದೀರ್ಘ ಇತಿಹಾಸ ಹಾಗೂ ಪರಂಪರೆಯು ಬಹು ವೈಶಿಷ್ಟ್ಯಪೂರ್ಣವಾಗಿದೆ. ತೇರದಾಳವನ್ನು ಹಿಂದೆ ಕಂಪಣ ಎಂದು ಕರೆಯುತ್ತಿದ್ದರು. 12 ಉಪಗ್ರಾಮಗಳು ಹಾಗೂ ಗೋಂಕ ಅರಸರ ಕೋಟೆಯ ಒಳಭಾಗದಲ್ಲಿರುವ ಗ್ರಾಮ ಎಲ್ಲ ಸೇರಿ 13 ಗ್ರಾಮಗಳ ಸಮುದಾಯಕ್ಕೆ ತೇರಿದಾಳ ಎಂಬ ಹೆಸರು ಬಂತು. ತೇರದಾಳದ ದೊಡ್ಡ ಕಸದಿ ಭಗವಾನ್ ಶ್ರೀ 1008 ನೇಮಿನಾಥ ತೀರ್ಥಂಕರದ ಗೋಂಕ ಜಿನಾಲಯದಲ್ಲಿರುವ ಕ್ರಿಸ್ತ ಶಕ 1123 ಶಿಲಾಶಾಸನದಿಂದ ತಿಳಿದು ಬರುತ್ತದೆ. ಸುದೀರ್ಘ ಐತಿಹಾಸಿಕ ಮಹತ್ವವುಳ್ಳ ತೇರದಾಳ ಪಟ್ಟಣ ನಿರಂತರವಾಗಿ ಜೈನರ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿಯೇ ಗುರುತಿಸಲ್ಪಟ್ಟಿದೆ. ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತೆ ತೇರದಾಳ ಪಟ್ಟಣ ಗೋಂಕ ಅರಸರ ರಾಜಧಾನಿಯಾಗಿ ಮೆರೆದಿತ್ತೆಂಬುದು ವಿಶೇಷ ಸಂಗತಿಯಾಗಿದೆ. 1948 ಮಹಾರಾಷ್ಟ್ರದ ಸಾಂಗಲಿ ಸಂಸ್ಥಾನದ ಕಾಲದಲ್ಲಿ ತಾಲೂಕು ಕೇಂದ್ರವಾಗಿದ್ದ ಈ ತೇರದಾಳ ಪಟ್ಟಣ ಭಾಷಾವಾರು ಪ್ರಾಂತ ರಚನೆಯ ಸಂದರ್ಭದಲ್ಲಿ ಒಡೆದು ಇಬ್ಬಾಗವಾಯಿತು. ಪ್ರಸ್ತುತ ಇಲ್ಲಿರುವ ಜಿನಮಂದಿರವು ನಾಂದಣಿ ಶ್ರೀ ಜೈನ ಮಠದ ವ್ಯಾಪ್ತಿಗೆ ಒಳಪಟ್ಟಿದೆ. ಹೀಗೆ ಇತಿಹಾಸ ಪ್ರಸಿದ್ಧವಾದ ತೇರದಾಳ ಪಟ್ಟಣ ಹಿಂದೆ ಹಿಲಿಪಡೆ ಪರಿಸರದ ಜೈನ ಸಮುದಾಯಕ್ಕೆ ಪಂಡಿತರನ್ನು ಒಳಗೊಂಡಂತೆ ಸಕಲ ಧಾರ್ಮಿಕ ವ್ಯವಸ್ಥೆಯನ್ನು ಒದಗಿಸುವ ಕೇಂದ್ರವಾಗಿತ್ತು. ಅಲ್ಲದೆ ಇದರ ಆಧಿಪತ್ಯದಲ್ಲಿ ಜಮಖಂಡಿ ತಾಲೂಕಿನ ಕಲ್ಲೋಳಿ ಗ್ರಾಮಕ್ಕೂ ಕೂಡ ಜೈನ ಪಂಡಿತರನ್ನು ಒದಗಿಸಿಕೊಡುವ ಪ್ರದೇಶವಾಗಿತ್ತು. ಇದಲ್ಲದೆ ನಾಂದಿನಿಯ ಪೂಜ್ಯ ಶ್ರೀ ಜಿನಸೇನ ಭಟ್ಟಾರಕರ ಗುರುಪೀಠಕ್ಕೆ ಸಂಬಂಧಿಸಿದ ಬಹಳ ಪ್ರಮುಖ ಕೇಂದ್ರಗಳಲ್ಲಿ ತೇರದಾಳ ಒಂದಾಗಿ ನೆರೆದಿದೆ. ವಿಶೇಷವಾಗಿ ತೇರದಾಳದ ಓಂಕ ಜಿನಾಲಯ ಭಗವಾನ್ ಶ್ರೀ ನೇಮಿನಾಥ ಜಿನ ಮಂದಿರಕ್ಕೆ ನಾವು ಒಮ್ಮೆ ಕಾಲಿಟ್ಟರೆ ಸಾಕು, ಮೈಯೆಲ್ಲ ಜುಮ್ ಎನ್ನುತ್ತದೆ. ಇಲ್ಲಿ ನಮ್ಮ ಕಣ್ಮನ ಸೆಳೆಯುವ ಅನೇಕ ಐತಿಹಾಸಿಕ ಸಂಗತಿಗಳು ನಮ್ಮನ್ನು ಬೇರೊಂದು ಗಗನವೈಭವದ ಲೋಕಕ್ಕೆ ಕರೆದೊಯ್ಯುತ್ತವೆ. ಕ್ರಿಸ್ತ ಶಕ 1171 ಶಾಸನವು ಅಂದಿನ ಐನೂರ್ ಎಂಬ ಹೆಸರಿನ ವ್ಯಾಪಾರಿಗಳ ಸಂಘದ ಸದಸ್ಯರು ತೇರದಾಳದಲ್ಲಿ ಸಭೆ ನಡೆಸಿ ಗೋಂಕ ಅರಸರಿಂದ ನಿರ್ಮಿತವಾದ ಭಗವಾನ್ ಶ್ರೀ ನೇಮಿನಾಥ ಬಸದಿಯಲ್ಲಿ ಅಷ್ಟವಿರಾರ್ಚನೆ ಪೂಜೆ ಸುಗಮವಾಗಿ ನಡೆಯುವುದಕ್ಕಾಗಿ 120 ಎತ್ತು, ಕೋಣ, ಧೋಣಿ, ಗಡ್ಡ ಸೇರಿದಂತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಳಸುವ ಸಾಧನಗಳನ್ನು ಹಾಗೂ ಸರಕುಗಳ ಮೇಲೆ ವಿಧಿಸುವ ಸುಂಕ ಪರಿಹಾರಗಳನ್ನು ದೇವರಿಗೆ ಮೀಸಲಿಟ್ಟ ವಿಚಾರ ಈ ಶಾಸನದಿಂದ ನಮಗೆ ಸಿಗುತ್ತದೆ. ಪ್ರಧಾನವಾಗಿ ಈ ಪ್ರದೇಶವನ್ನು ಆಳಿದವರು ಗೋಂಕ ವಂಶಸ್ಥ ಅರಸರು. 6ನೆಯ ವಿಕ್ರಮಾದಿತ್ಯನ ಮಾಂಡಳಿತ ಅರಸನಾದ 3ನೇ ಕಾರ್ತವೀರ್ಯನ ಕಾಲದಲ್ಲಿ ಈ ಕಂಪಣದ ಅಧಿಪತಿಗಳಾಗಿ ಗೋಂಕ ಅರಸರು ಆಳ್ವಿಕೆ ನಡೆಸಿದರು. ತೇರದಾಳದ ಗೋಂಕ ಅರಸರು ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಹಾಗೂ ಸೌಂದತ್ತಿಯ ರಟ್ಟ ಅರಸರ ದಕ್ಷ ಆಡಳಿತದ ಅಡಿಯಲ್ಲಿ ನಿಷ್ಠೆಯ ಮಾಂಡಳಿತ ಅರಸರಾಗಿ ಆಳ್ವಿಕೆ ನಡೆಸಿದವರು. ಈ ಗೋಂಕ ಅರಸರ ಪೋಷಣೆಯಲ್ಲಿ ತೇರದಾಳ ನಗರವು ಮುನಿಧರ್ಮ ಪಾಲನೆಗೆ ಬಹಳ ಹೇಳಿ ಮಾಡಿಸಿದ ಕೇಂದ್ರದಂತಿತ್ತು. ಮುನಿಧರ್ಮ ಪಾಲನೆಗೆ, ಮುನಿಗಳ ತ್ಯಾಗ ವ್ರತ ನಿಯಮ ಪಾಲನೆಗೆ ಎಲ್ಲ ವ್ಯವಸ್ಥೆಗಳು ಇಲ್ಲಿತ್ತು. ಗೋಂಕ ಅರಸರು ಅಗತ್ಯವಾದ ಅನುಕೂಲತೆಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದರು. ಹೀಗಾಗಿ ತ್ಯಾಗಿಗಳ ಸಮೂಹವೇ ಆತ್ಮಧ್ಯಾನ, ತಪಸ್ಸು, ಧರ್ಮಾಚರಣೆಗಳಲ್ಲಿ ನಿರತರಾಗಲು ತೇರದಾಳಕ್ಕೆ ಬರುತ್ತಿದ್ದರು. ಅನೇಕರು ತಮ್ಮ ಸಲ್ಲೇಖನ ವ್ರತ ಸ್ವೀಕಾರಕ್ಕೆ, ಸಮಾಧಿ ಮರಣವನ್ನು ಹೊಂದುವುದಕ್ಕೆ ತೇರದಾಳದ ಪುಣ್ಯ ನೆಲವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದವು ಎಂಬುದಕ್ಕೆ ಇಲ್ಲಿನ ಬೆಟ್ಟದ ಮೇಲೆ ಇರುವ ನಿಷಿದ್ಧಗಳೇ ಸಾಕ್ಷಿಗಳಾಗಿವೆ. ಇತಿಹಾಸದ ಪುಟಗಳನ್ನು ಅವಲೋಕಿಸಿದರೆ 6ನೇ ವಿಕ್ರಮಾದಿತ್ಯನ ಮಾಂಡಳಿಕ 3ನೇ ಕಾರ್ತವೀರ್ಯನ ಕಾಲದಲ್ಲಿ ಕಂಪಣದ ಒಡೆಯನಾಗಿದ್ದ ಗೋಂಕ ಅರಸನಿಗೆ ವಿಷಸರ್ಪ ಕಚ್ಚಿದಾಗ ಅರಸ ಬೇರಾವ ಮಂತ್ರ ತಂತ್ರಗಳಿಗೂ ಮಾರು ಹೋಗದೆ ತದೇಕ ಚಿತ್ತದಿಂದ ಪಂಚಪರಮೇಶ್ವರಿಗಳನ್ನು ಸ್ಮರಿಸಿ ಪಂಚನಮೋಕಾರ ಮಂತ್ರವನ್ನು ಪಠಿಸಿ ಬದುಕಿ ಉಳಿದನಂತೆ. ಈ ಸ್ವಾರಸ್ಯದ ಘಟನೆ ಬಸದಿಯಲ್ಲಿರುವ ಶಿಲಾಶಾಸನಗಳಿಂದ ತಿಳಿದುಬರುತ್ತದೆ. ಈ ಘಟನೆಯ ಕಾರಣಕ್ಕಾಗಿಯೇ ಗೋಂಕ ಅರಸರು ಕ್ರಿಸ್ತ ಶಕ 1023 ತೇರದಾಳದಲ್ಲಿ ಜಿನಾಲಯವೊಂದನ್ನು ಕಟ್ಟಿಸಿದರೆಂದು ಶಾಸನಗಳಿಂದ ತಿಳಿಯುತ್ತದೆ. ಆಚಾರ್ಯ ಶ್ರೀ ಕುಂದಕುಂದ ದೇವರ ಪರಂಪರೆಯ ಆಚಾರ್ಯರಾದ
ಕೊಲ್ಲಾಪುರ ರೂಪನಾರಾಯಣ ಬಸವಿಯಲ್ಲಿದ್ದ ಮಾಂಡಲಿಕಾಚಾರ್ಯ ಶ್ರೀ ಮಾರ್ಗನಂದಿ ಸೈದ್ಧಾಂತಿಕ ದೇವರನ್ನು ಇಲ್ಲಿಗೆ ಭಕ್ತಿಯಿಂದ ಕರೆಸಿಕೊಂಡು ಶುಭ ದಿನ ಶುಭ ಮುಹೂರ್ತದಲ್ಲಿ ಬಸದಿಯಲ್ಲಿ ಭಗವಾನ್ ಶ್ರೀ 1008 ನೇಮಿನಾಥ ತೀರ್ಥಂಕರರ ಜಿನಬಿಂಬವನ್ನು ಪ್ರತಿಷ್ಠಾಪಿಸಲಾಯಿತೆಂದು ಶಾಸನಗಳಿಂದ ತಿಳಿಯುತ್ತದೆ. ಈ ಸಂದರ್ಭದಲ್ಲಿ ಆಚಾರ್ಯ ಶ್ರೀಗಳಾದ ಶುದ್ಧಕೀರ್ತಿ, ಚಂದ್ರಕೀರ್ತಿ, ಕನಕನಂದಿ ಗುರುಗಳು, ಪ್ರಭಾಚಂದ್ರ ಪಂಡಿತ, ವರ್ಧಮಾನ ಪಂಡಿತ, ತ್ರೈವಿದ್ಯಾದೇವರು, ಆಚಾರ್ಯ ಶ್ರೀ ಕುಂದಕುಂದರ ಹಲವು ಮಂದಿ ಮುನಿ ಶಿಷ್ಯರು ಪಾಲ್ಗೊಂಡರೆಂದು ಇಲ್ಲಿ ಉಲ್ಲೇಖವಿದೆ. ಈಗ ಗರ್ಭಗುಡಿಯಲ್ಲಿರುವ ಪಂಚಲೋಕದ ಭಗವಾನ್ ಶ್ರೀ ನೇಮಿನಾಥ ಸ್ವಾಮಿಯ ಭವ್ಯವೂ ಸುಂದರವೂ ಆದ ಬಿಂಬವನ್ನು 2009ರಲ್ಲಿ ಪಂಚಕಲ್ಯಾಣ ಪೂರ್ವಕ ಪ್ರತಿಷ್ಠಾಪಿಸಲಾಗಿದ್ದು ಆಕರ್ಷಣೀಯವಾಗಿದೆ. ಈ ಬಸದಿಯನ್ನು ಸಂಪೂರ್ಣ ಶಿಲಾಮಯವನ್ನಾಗಿ ನಿರ್ಮಿಸಲಾಗಿದ್ದು ಇಲ್ಲಿ ಅನೇಕ ಪ್ರಾಚೀನ ಜಿನಬಿಂಬಗಳು ಹಾಗೂ ಯಕ್ಷ ಯಕ್ಷಿಯರ ಪ್ರತಿಮೆಗಳನ್ನು ನಾವು ಕಾಣಬಹುದಾಗಿದೆ. ಒಟ್ಟಿನಲ್ಲಿ ತೇರದಾಳ ಒಂದು ಪುಣ್ಯಕ್ಷೇತ್ರ ಎನಿಸಿದೆ. ಬಸದಿಯ ಮುಖಮಂಟಪದ ಬಲಭಾಗದ ಕಂಬಗಳ ಮಧ್ಯದಲ್ಲಿರುವ ದೇವನಾಗರಿ ಲಿಪಿಯಲ್ಲಿರುವ ಕ್ರಿಸ್ತಶಕ 1023, 1081 ಮತ್ತು 1086ರ ಶಾಸನಗಳು ಇಡೀ ತೇರದಾಳ ಪುಣ್ಯನಗರದ ಪ್ರಾಚೀನ ವೈಭವವನ್ನು ಮೆಲುಕಾಡಿಸುವಂತೆ ಮಾಡುತ್ತವೆ.